ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ, ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪಾ ಅಂತಂದರೆ, ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಮತ್ತೆ ನಾವು ಹೋಗಿ ಒಂದು ತಿಂಗಳು ಕೂಡ ಆಗಿಲ್ಲ, ಮತ್ತೆ ಹೊರಡ್ತಾ ಇದ್ದೀವಿ. ಹೋಗಬೇಕು ಅಂತ ಅನ್ನಿಸ್ತು, ಹೋಗಬೇಕಾಗಿತ್ತು, ಹಾಗಾಗಿ ಹೊರಡ್ತಾ ಇದ್ದೀವಿ. ಏನಪ್ಪ ಇವಾಗ ಸ್ಪೆಷಲ್ ಏನು ಅಂತಂದರೆ, ಯಾವಾಗಲೂ ಕೂಡ ಎಲ್ಲಿಗೆ ಹೋದ್ರೂ ಕಾರಲ್ಲೇ ಹೋಗ್ತಾ ಇದ್ವಿ. ಫಾರ್ ದಿ ಫಸ್ಟ್ ಟೈಮ್ ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಕಾರಲ್ಲಿ ಜರ್ನಿ ಇಲ್ಲ, ಈ ಸಲ ಬಸ್ಸಲ್ಲಿ ಹೊರಡ್ತಾರದು. ಹಾಗೆ ನನಗಂತೂ ಫಸ್ಟ್ ಟೈಮ್ ಅಲ್ಲ, ಕಾರಲ್ಲಿ ಹೋಗಿ ಹೋಗಿ ಬೇಜಾರಾಗ್ಬಿಟ್ಟಿತ್ತು. ಬಸ್ಸಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು, ಹೇಗಿರುತ್ತೋ ನೋಡಬೇಕು ಗೊತ್ತಿಲ್ಲ. ಹಾಗೆ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಬಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಶುಕ್ರವಾರ, ಶುಕ್ರವಾರ ನೈಟ್ 10 o'clockಗೇನೋ ಬಸ್ ಇದೆ. ಬಟ್ ನಾವು ಇರೋ ಚಿಕ್ಕಬಳ್ಳಾಪುರ ಅಲ್ವಾ, ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಬರೋ ಅಷ್ಟೊಂದು ಮೋಸ್ಟ್ಲಿ ಅವರು 12 ಗಂಟೆ ಆಗುತ್ತೇನೋ, ಅಲ್ಲಿ ಬಿಡೋದು 10 o'clock ಬಸ್ ಇದೆ ಅಂತ ನಾವು 10ಗೆ ಬುಕ್ ಮಾಡಿದ್ದೀವಿ. ಮತ್ತು ರಿಟರ್ನ್ ಅಲ್ಲಿಂದ ಬರೋಕ್ಕೂ ಕೂಡ ಬುಕ್ ಆಗಿದೆ. ನಾಳೆನೇ ಬಂದುಬಿಡ್ತೀವಿ, ಮಧ್ಯಾಹ್ನ 2 ಗಂಟೆಗೆ ಬಸ್ ಬುಕ್ ಆಗಿದೆ. ನಾಳೆ ಮಧ್ಯಾಹ್ನಕ್ಕೆ ಬಿಡ್ತೀವಿ, ಅಲ್ಲಿ ಬರೋ ಅಷ್ಟೊಂದು 10 ಆಗ್ಬೋದು. ಜಸ್ಟ್ ಮಂತ್ರಾಲಯಕ್ಕೆ ಹೋಗಿ ಬರೋದು ಅಷ್ಟೇ. ಪ್ಯಾಕ್ ಎಲ್ಲ ಮಾಡ್ಕೊಂಡು, ಬ್ಯಾಗ್ ಪ್ಯಾಕ್ ಎಲ್ಲ ಶೂಟ್ ಮಾಡ್ಕೊತಾ ಇದ್ದೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಮಕ್ಕಳು ಎಲ್ಲ ಸುತ್ತಾ ಹತ್ತಾ ಇರ್ತಾರೆ, ಕ್ಯಾಮ್ರಾ ಇಡೋದಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡೋಕ್ಕಾಗಲ್ಲ. ನೋಡಿ, ಆಲ್ರೆಡಿ ಒಂದು ಬ್ಯಾಗ್ ಆಗಿದೆ, ಎಲ್ಲ ಜಸ್ಟ್ ನನ್ನ ಜೊತೆ ಇಟ್ಕೊಂಡಿದ್ದೀನಿ, ಒಂದು ಹ್ಯಾಂಡ್ ಬ್ಯಾಗ್ ಅಷ್ಟೇ. ಓಕೆ ಬನ್ನಿ, ತೋರಿಸ್ತೀನಿ ನಿಮಗೂ ಕೂಡ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಇನ್ನೂ ಟೈಮ್ ಇದೆ, ಇನ್ನು ಇವಾಗ ಈವ್ನಿಂಗ್ ಅಲ್ಲ ಸಾರಿ 8 o'clock ಆಗಿದೆ ನೈಟ್. ಇನ್ನು ಊಟ ಮಾಡಬೇಕು, ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಎಲ್ಲ ಹೆಚ್ಚಿಟ್ಟು ಬಂದಿದ್ದೀನಿ, ಇವಾಗ ಮಾಡಬೇಕು ಹೋಗಿ. ಫ್ರೈಡ್ ರೈಸ್ ಮಾಡೋಣ ಸಿಂಪಲಾಗಿ. ಸಾಂಬಾರೆಲ್ಲ ಮಾಡಲಿಲ್ಲ ನಾನು ಮಧ್ಯಾಹ್ನ, ಏನು ಬೆಳಗ್ಗೆ ತುಂಬಾ ಕೆಲಸ ಇತ್ತು. ಹಂಗೆ ಎಡಿಟಿಂಗ್ ಎಲ್ಲ ಮಾಡಿದೆ, ನಾಳೆ ಮತ್ತೆ ಆಗಲ್ಲ ಎಡಿಟಿಂಗ್ ಮಾಡೋದಕ್ಕೆ ಅಂತಂದ್ಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಮತ್ತು ಬೇರೆ ಕೆಲಸಗಳು ಎಲ್ಲ ತುಂಬ ಇತ್ತು, ಎಲ್ಲ ಕೆಲಸ ಮುಗಿಸಿ ಇವಾಗ ಸಿಂಪಲಾಗಿ ಫ್ರೈಡ್ ರೈಸ್ ತಿನ್ಕೊಂಡು ನೋಡಬೇಕು ಅವರು ಎಷ್ಟು ಬರ್ತಾರೆ ಗೊತ್ತಿಲ್ಲ. ಇನ್ನೂ ಬೇಜಾನ್ ಟೈಮ್ ಇದೆ, ಎಲ್ಲ ಕೂಡ ರೆಡಿ ಆಗಿದ್ದೀನಿ. ಓಕೆ ಬನ್ನಿ, ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ ಬನ್ನಿ, ಫ್ರೈಡ್ ರೈಸ್ ಮಾಡ್ತಾ ಇದೀನಿ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೊರಡುವಾಗ ಮತ್ತೆ ಸಿಗ್ತೀನಿ. ನಾನಿಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದೀನಿ. ಸಾಂಬಾರ್ ಏನಾದರೂ ಮಾಡ್ಬೋದಿತ್ತು, ಆದರೆ ಸಾಂಬಾರ್ ಏನಾದರೂ ಮಾಡಿದ್ರೆ ಸ್ವಲ್ಪನಾದರೂ ಉಳ್ಕೊಂಡ್ಬಿಡುತ್ತೆ, ಮತ್ತೆ ವೇಸ್ಟ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಏನಾದರೂ ರೈಸೇ ಮಾಡೋಣ ಅಂತ ಮಾಡ್ತಾ ಇದೀನಿ. ಇನ್ನೊಂದು ಟೈಮ್ ಇರಲಿಲ್ಲ ನನಗೆ ಸಾಂಬಾರು ಮಾಡೋದಕ್ಕೂ ಕೂಡ, ಬೆಳಗ್ಗೆಯಿಂದ ಹೆವಿ ಕೆಲಸ ಇತ್ತು. ನನಗೆ ಎಡಿಟಿಂಗ್ಗೆ ಜಾಸ್ತಿ ಟೈಮ್ ಹಿಡಿದ್ಬಿಡ್ತು, ಯಾಕೆಂದರೆ ನಾಳೆದು ಸೇರಿಸಿ ಎಡಿಟಿಂಗ್ ಮಾಡಿದ್ದೆ. ಮಿನಿ ವ್ಲಾಗ್ಸ್ 2 ಮತ್ತು ಒಂದು ಲಾಂಗ್ ವಿಡಿಯೋ 2 ಕೂಡ ಎಡಿಟಿಂಗ್ ಮಾಡಿರೋದ್ರಿಂದ ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತು. ಶುಕ್ರವಾರ ಆಗಿರೋದ್ರಿಂದ ವಾರನೂ ಎಲ್ಲನೂ ಕೂಡ ಮಾಡೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಮಧ್ಯಾಹ್ನ ಕೂಡ ಅಡುಗೆ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಏನು ಮಾಡಿದ್ದೆ ನೆನಪಿಲ್ಲ, ಬೆಳಗ್ಗೆ ಮಾಡಿದ್ದೆ ತಿನ್ಕೊಂಡಿದ್ವಿ. ಹಾಗಾಗಿ ಇವಾಗ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದೀನಿ. ಬೇಗನೇ ಆಗ್ಬಿಡುತ್ತೆ, ಚೆನ್ನಾಗೂ ಇರುತ್ತಲ್ವಾ ನೈಟ್ ಟೈಮ್ ಫ್ರೈಡ್ ರೈಸ್ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಲೇಟಾಗೂ ಕೂಡ ಮಾಡಿದೆ ಇವತ್ತು, ಯಾಕೆ ಅಂತಂದರೆ ಮಕ್ಕಳು ಇನ್ನು ಸ್ವಲ್ಪ ಹೊತ್ತು ಬೇಗ ತಿನ್ಸಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಬೇಕು ಊಟ ಅಂತಾರೆ, ಯಾಕೆಂದ್ರೆ ನಾವು ಬಸ್ ಹತ್ತೋದೇ ಒಂದು 12 ಗಂಟೆ ಆಗುತ್ತೆ, 12 ಗಂಟೆಗೆ ಬರುತ್ತೆ ಅಂತ ಹೇಳಿದರು ಅವರು. ಹಾಗಾಗಿ ಸ್ವಲ್ಪ ಲೇಟಾಗಿ ತಿನ್ಸ್ಕೊಂಡು ಹೋದ್ರೆ ಕೇಳಲ್ಲ ಅಂತಂದ್ಬಿಟ್ಟು, ಬೇಗ ತಿನ್ಸಿದ್ರೆ ಮತ್ತೆ 10 ಗಂಟೆ ಅಷ್ಟು ಮತ್ತೆ ಊಟ ಕೇಳ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗೇ ಮಾಡಿದೆ. ಲೇಟಾಗಿ ತಿನ್ಕೊಂಡು ಹೋಗೋಣ ಅಂತ, ಹಿಂಗೂ ಲೇಟಾಗಲ್ವ ಮಲಗೋದು, ಬಸ್ ಹತ್ತೋ ಅಷ್ಟರಲ್ಲಿನ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೇ ಮಾಡಿಕೊಂಡೆ. ನನಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ, ಮಾಡಿಕೊಂಡು ಫೈನಲಿ ರೆಡಿ ಆಯಿತು. ಹನ್ನೆರಡು ಗಂಟೆಗೆ ಬಸ್ ಇರೋದ್ರಿಂದ ನಾವು ಮನೆ ಒಂದು 11:30 ಹಂಗೆ ಬಿಟ್ವಿ. ಓವರ್ ಟೈಮಲ್ಲಿ ಇಬ್ಬರಿಗೂ ಒಂದು ಗ್ಲಾಸ್ ಹಾಲು ಕೊಟ್ಟೆ, ಮತ್ತೆ ಅವ್ರಿಗೆ ಹಸುವಾಗಬಾರ್ದು ಅಂತ ಅಂದ್ಬಿಟ್ಟು. ಎದ್ದಿದ್ರೆ ಮಕ್ಕಳು ಕೇಳ್ತಾನೆ ಇರ್ತಾರೆ ಏನೋ ಒಂದು, ಹಾಗಾಗಿ ನೀನು ಹೊರಟಿದ್ದೀವಿ ಹೋಗಬೇಕು, ಟೈಮ್ ಇನ್ನೂ ಇತ್ತಲ್ವ, ಹಾಗೆ ಕುತ್ಕೊಂಡಿದ್ವಿ. ನೀನು ಹೊರಡೋದೇ, ಬನ್ನಿ ಹೋಗೋಣ. ಬಾಯ್, ನಾನು ಬರಲ್ಲ, ಹೋಗು ಬಾಯ್. ಫೈನಲಿ ಮನೆ ಬಿಟ್ವಿ, 11:30 ಬಿಟ್ವಿ. ಹೋಗೋ ಅಷ್ಟರಲ್ಲಿ 1/2 ಗಂಟೆಲಿ ಹೋಗ್ಬಿಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಹೈವೇಲಿ ಹತ್ಕೋಣ ಅಂತ ಅಂದ್ಕೊಂಡಿದ್ವಿ. ಹೇಳಿದ್ವಿ ಡ್ರೈವರ್ಗೆ, ನಾವಿಲ್ಲ ಹೈವೇಲಿ ಹತ್ಕೊತೀವಿ ಇಲ್ಲಿ ನಿಲ್ಲಿಸಿ ಅಂದ್ಬಿಟ್ಟು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೋದ್ಮೇಲೆ
ನಮಗೆ ಗೊತ್ತಾಯಿತು ಬಸ್ ಇನ್ನೂ ಬಂದಿಲ್ಲ ಅಂತ. ಯಾಕೆಂದರೆ ಬಸ್ ಇನ್ನೂ ಹೆಬ್ಬಾಳ ಹತ್ರನೇ ಇತ್ತು, ಐ ಡಿ ಎಲ್ಲ ಟ್ರ್ಯಾಕ್ ಐ ಡಿ ಎಲ್ಲ ಕಳಿಸಿರ್ತಾರೆ ಎಷ್ಟು ಎಲ್ಲಿರುತ್ತೆ ಬಸ್ ಎಷ್ಟು ಬರುತ್ತೆ ಅಂತ. ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದು 12 ಗಂಟೆ ಕರೆಕ್ಟಾಗಿ. ನಾವು ಕರೆಕ್ಟಾಗಿ 11:30 ಬಿಟ್ವಿ, 12 ಗಂಟೆ ಅಷ್ಟರಲ್ಲಿ ಅಲ್ಲೇ ಇದ್ವಿ. ಬಟ್ ಬಸ್ ಮಾತ್ರ ಇನ್ನೂ ಹೆಬ್ಬಾಳ ಹತ್ರ ಇತ್ತು. ನಮ್ಮ ಹಸ್ಬೆಂಡ್ ಮನೇಲಿದ್ದಾಗಲಾದ್ರೂ ಚೆಕ್ ಮಾಡಿದರೆ ಸೊಗೋಗೋದು ಬಸ್ ಎಲ್ಲಿ ಬರ್ತಿದೆ ಅಂತ ಅಂದ್ಬಿಟ್ಟು. ಅವ್ರು ಚೆಕ್ ಮಾಡಿಲ್ಲ, ಓಕೆ ಬಂದ್ಬಿಡುತ್ತಲ್ವ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ನಾವು ವೇಟ್ ಮಾಡುವಾಗ ಅನಿಸ್ತು, ನೋಡೋಣ ಎಲ್ಲಿದೆ ಬಸ್ ಅಂತಂದಾಗ ಚೆಕ್ ಮಾಡಿದಾಗ ಹೆಬ್ಬಾಳ ಹತ್ರನೇ ಇತ್ತು ಇನ್ನು. ಮತ್ತೆ ನಮ್ಗೆ ಆಕ್ಚುಲಿ ತುಂಬಾ ಲೇಟ್ ಆಯಿತು ಬಸ್ಸು. ಡ್ರೈವರ್ ಫೋನ್ ಮಾಡಿದಾಗ ಅವರು ಟ್ರಾಫಿಕ್ ಇದೆ ತುಂಬ, ಬೆಂಗಳೂರಲ್ಲಿ ಬರ್ತಾ ಇದೀವಿ, ಇಲ್ಲಿ ಹೆಬ್ಬಾಳ ಹತ್ರ ಫುಲ್ ಟ್ರಾಫಿಕ್ ಇದೆ ಅಂತಂದ್ರು. ಹಾಗಾಗಿ ಲೇಟ್ ಆಯಿತು ಅಂತ ಅವರು ರೀಸನ್ ಕೊಟ್ಟರು. ನೀನು ಮಾಡೋದು ವೇಟ್ ಮಾಡಬೇಕಲ್ಲ, ಹೈವೇ ಬೇರೆ, ರೋಡಲ್ಲಿ ನಿಂತ್ಕೊಳಕಾಗಲಿ, ಇಲ್ಲಿ ಯಾವುದೋ ಒಂದು ಬೇಕರಿ ಇತ್ತು ಕ್ಲೋಸ್ ಮಾಡಿದ್ರು, ಲೈಟೆಲ್ಲ ಆನ್ ಮಾಡಿದ್ರು, ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ರು ನೋಡಿ, 12:30 ಆಗಿದೆ, ಆ ಮಕ್ಳಿಗೆ ಏನಾದರೂ ನಿದ್ದೆ ಬಂದಿದೆಯಾ ಅಂತ. ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ಅಂದರೆ ನಮಗಿಂತ ಹೆಚ್ಚಾಗಿ ಫುಲ್ ಎಂಜಾಯ್ ಮಾಡಿದ್ವಿ ಟ್ರಿಪ್ನ ಅಂತಂದರೆ ಮಕ್ಕಳೇ. ನನ್ನ ಮಗ ಸಖತ್ ಎಂಜಾಯ್, ಅವನಿಗೆ ಟ್ರಿಪ್ಪು ಈ ಥರ ಹೊರಗಡೆ ಸುತ್ತೋದು ತಿನ್ನೋದು ಎಲ್ಲ ಸಖತ್ ಇಷ್ಟ, ಅವರಪ್ಪನ ಥರ ಸಖತ್ ಎಂಜಾಯ್ ಮಾಡ್ತಾರೆ. ಇವಳು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಈ ಬಸ್ ಜರ್ನಿ ಅಂತ ಹೇಳ್ಬೋದು. ಫೈನಲಿ ನಮ್ಮ ಬಸ್ಸು ಒಂದು ಕಾಲಿಗೇನೋ ಬಂತು, ನಾನು ಬಸ್ಸಲ್ಲಿ ಕುತ್ಕೊಂಡಾಗ ಕರೆಕ್ಟಾಗಿ ಟೈಮ್ ನೋಡಿದೆ ಎಷ್ಟೊತ್ತು ಬಂತು ಬಸ್ಸು ಅಂತ. ಒಂದು ಕಾಲ್ಗೂ ವೆಯ್ಟ್ ಮಾಡಿದ್ದೀವಿ, 12 ಗಂಟೆಗೆ ಬಂದರು, 1 hour 15 minutes ವೆಯ್ಟ್ ಮಾಡಿದ್ವಿ, ಫೈನಲಿ ಬಂತು. ಹತ್ಕೊಂಡ್ಬಿಟ್ವಿ ನೋಡಿ, ನಮ್ಮ ಸ್ಲೀಪರ್ ಕೋಚ್ ಈ ರೀತಿಯಾಗಿತ್ತು, ಆರಾಮಾಗಿ ಮಲ್ಕೊಂಡು ಹೋಗ್ಬೋದಿತ್ತು, ಆ ಥರ ಇತ್ತು. 2 seat ಬುಕ್ ಮಾಡಿದ್ವಿ, ಆರಾಮಾಗಿ ಮಕ್ಕಳನ್ನ ಹಾಕೊಂಡು ಆರಾಮಾಗಿ ಮಲ್ಕೊಬೋದು. ಬಟ್ ತುಂಬ ಫ್ರೀಯಾಗೆಲ್ಲ ಆಗಲ್ಲ, 1-3 ಜನ ಆರಾಮಾಗಿ ಮಲ್ಕೊಬೋದು, 4 ಜನಕ್ಕೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಬಟ್ ಇನ್ನೊಂದು ನಮ್ಗೇನು ಗೊತ್ತಾ, ಅಕ್ಕಪಕ್ಕ ಸೀಟೆಲ್ಲ ಫುಲ್ ಖಾಲಿ ಇತ್ತು. ನಾವು ಬುಕ್ ಮಾಡುವಾಗ ಆನ್ಲೈನಲ್ಲಿ ಎಲ್ಲ ಫುಲ್ ಅಂತ ತೋರಿಸ್ತಿತ್ತು, ನೋಡಿದ್ರೆ ಇಲ್ಲಿ ಎಷ್ಟೊಂದು ಸೀಟ್ ಖಾಲಿ ಇತ್ತು. ನಮ್ಮ ಹಸ್ಬೆಂಡ್ ಅಲ್ಲೋಗಿ ಮಲ್ಕೊಂಡಿದ್ರೆ ಹಿಂಗೆ ಖಾಲಿ ಇತ್ತಲ್ವ, ಹತ್ತೋರು ಯಾರೂ ಇರಲಿಲ್ಲ, ಮಂತ್ರಾಲಯ ಲಾಸ್ಟು, ಮಧ್ಯದಲ್ಲಿ ಎಲ್ಲೂ ಯಾರೋ ಹತ್ತೋರು ಇರಲಿಲ್ಲ, ಆರಾಮಾಗಿ ಅವರು ಅಲ್ಲೇ ಮಲ್ಕೊಂಡಿದ್ರು. ಅದೊಂದು ನಮಗೆ ಬೆನಿಫಿಟ್ ಆಯಿತು. ಮತ್ತು ಫೈನಲಿ ನನಗೆ ನಿದ್ದೆ ರಾತ್ರಿ ಇಲ್ಲ, ಅಷ್ಟೊಂದು ನೀಟಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಬಸ್ಸೆಲ್ಲ ಫಸ್ಟ್ ಟೈಮ್ ಜರ್ನಿ ಅಲ್ವಾ, ಸ್ವಲ್ಪ ನಿದ್ದೆ ಮಾಡೋದೆ. ಒಂದು 2 ಗಂಟೆ ಆಯಿತು ಮಲ್ಕೊಂಡು ಅಷ್ಟರಲ್ಲಿ, ಮಕ್ಕಳು ನಾವು ಎಲ್ಲ ಮಲ್ಕೊಂಡು ಅಷ್ಟರಲ್ಲಿ 2 ಗಂಟೆ ಆಯಿತು, ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಮಲ್ಕೊಂಡ್ರು. ನನ್ನ ಮಗಳು ಚೆನ್ನಾಗಿ ನಿದ್ದೆ ಮಾಡಲಿ ಇಡೀ ರಾತ್ರಿ, ನನ್ನ ಮಗನೂ ಕೂಡ ನಮ್ಮ ಜೊತೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟ, ಒಂದು 5:30 ಎಚ್ಚರಿಕೆ ಆಗಿಬಿಡ್ತು. ಎದ್ದು ಆರಾಮಾಗಿ ಒಂದು 7:30 ಬಸ್ಸಲ್ಲಿ ಬರೀ ಜರ್ನಿ ಮಾಡ್ಕೊಂಡು ನೋಡ್ಕೊಂಡಿದ್ದೆ ಆಯಿತು. ತುಂಬ ಚೆನ್ನಾಗಿತ್ತು ಆ ಸೀನರಿ ಎಲ್ಲ ನೋಡೋದಕ್ಕೆ ಬೆಳಗಿನ ಜಾವದ್ದು. ನನ್ನ ಮಗ ನೋಡಿ ಇದ್ದು ಕುತ್ಕೊಂಡಿದ್ದಾನೆ, ಒಂಥರ ಚೆನ್ನಾಗಿತ್ತು. ನನಗೆ ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯೆನ್ಸ್ ಇದು, ಬರೀ ಕಾರಲ್ಲೇ ಹೋಗ್ತಾ ಇದ್ದು. ಇನ್ನೊಂದು ನೈಟ್ ಜರ್ನಿ ಮಾಡ್ತಿರ್ಲಿಲ್ವಲ್ಲ ಕಾರಲ್ಲಿ, ಏನಿದ್ರು ಹೊರಟೋಗ್ತಾ ಇದ್ವಿ, ಸ್ಟೇ ಆಗ್ತಾ ಇದ್ವಿ ಯಾವುದಾದ್ರು ಒಂದು ರೂಮಲ್ಲಿ, ಮತ್ತೆ ಬೆಳಗ್ಗೆ ಎದ್ದು ಬರ್ತಾ ಇದ್ವಿ. ಬಟ್ ಇದು ಫುಲ್ ನೈಟ್ ಜರ್ನಿ ಮಾಡಿದ್ರಿಂದ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು, ನಮಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ನೆಕ್ಸ್ಟ್ ನಾವು ತಿರುಪ್ತಿಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ, ಆಲ್ರೆಡಿ ತಿರುಪ್ತಿಗೂ ಕೂಡ ಬಸ್ನೇ ನಾವು ಬುಕ್ ಮಾಡ್ಕೊಂಡಿದ್ದೀವಿ, ಹೋಗ್ಬೇಕು ನೆಕ್ಸ್ಟ್ ವೀಕಲ್ಲಿ. ಫೈನಲಿ ನಾವು ಬಂದು 7:30 ಬಂತು ಬಸ್ಸು ಮಂತ್ರಾಲಯಕ್ಕೆ, 5-6 ಗಂಟೆಗೆ ಬರಬೇಕಾಗಿತ್ತು. ಬಟ್ 1.5 hours ಲೇಟಾಗಿ ಬಂತು, ರಾತ್ರಿ ಹತ್ತಿದ್ದೆ ಲೇಟ್ ಅಲ್ವಾ, ಹಾಗಾಗಿ ಫೈನಲಿ ನಾವು ನೋಡಿ ಈ ರೂಮ್, ಈ ಸಲ ಆನ್ಲೈನ್ ರೂಮ್ ಬುಕ್ಕಿಂಗ್ ಇದು, ಈ ರೂಮ್ ಬುಕ್ ಮಾಡ್ಕೊಂಡಿದ್ವಿ. 6 ಗಂಟೆಗೇನೋ ಮಂತ್ರಾಲಯಕ್ಕೆ ಅಂತ ಹೇಳಿದರು, ಬಟ್ ನಾವು ರಾತ್ರಿ ಹತ್ತಿದ್ದೆ ಲೇಟ್ ಆಯ್ತಲ್ವ, ಒಂದು ಕಾಲೇನೋ ಹತ್ತಿದ್ದು ಅದು ಅಷ್ಟರಲ್ಲಿ. ಬಟ್ ಬರೋ ಅಷ್ಟರಲ್ಲಿ 7:30 ಇವಾಗ ಜಸ್ಟ್ ಬಂದಿದ್ದೀವಿ ರೂಮ್ಗೆ, ಅವರು ಕಾಫಿ ಕುಡ್ಕೊಂಬರಕ್ಕೆ ಹೋಗಿದ್ದಾರೆ. ಇವಾಗ ರೆಡಿಯಾಗಿ ಫ್ರೆಶಪ್ ಆಗಿ ಅಲ್ಲ, ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ಬೇಕು ದರ್ಶನಕ್ಕೆ. ಓಕೆನಾ, ಬನ್ನಿ. ಚೆನ್ನಾಗಿ ಮಲಗಿಬಿಟ್ಟಿದ್ಲಿ ಇವಳಂತ, ನಾನು ಅಷ್ಟೊಂದು ನಿದ್ದೆ ಮಾಡೋಕ್ಕಾಗಲಿಲ್ಲ, ಮನೇಲಿ ಮಾಡ್ದಾಗತ್ತಾ ಇಲ್ಲಿ ನಿದ್ದೆ ಮಾಡಿದ್ರು. ಸ್ವಲ್ಪ ಹೊತ್ತು ಅಷ್ಟೇ 5 ಗಂಟೆಗೆಲ್ಲ ಎದ್ದುಬಿಟ್ಟೆ, ಮಲಗಿದ್ದೆ 2 ಗಂಟೆ, 5 ಗಂಟೆಗೆ ಇದ್ದೆ. ಅದರಲ್ಲೂ ಮಧ್ಯದಲ್ಲಿ ತುಂಬ ಸಲ ಎಚ್ಚರಿಕೆ ಆಗ್ತಾನೆ ಇತ್ತು, ನಿದ್ದೆ ಮಾಡಿಲ್ಲ. ಬಟ್ ನನ್ನ ಚಿನ್ನಮ್ಮ ಚೆನ್ನಾಗಿ ನಿದ್ದೆ ಮಾಡಿದ್ಲು, ಅವಳು ಒಂಥರ ಜೋಲಿ ಇದ್ದಂಗಿತ್ತು ಆ ಬಸ್ಸು. ಏನಮ್ಮ ಬರ್ತಾರೆ, ಪಾಪ ಬರ್ತಾರೆ ಬರ್ತಾರೆ. ರೂಮಿಗೆ ಬಂದಿದ ತಕ್ಷಣ ಬೇಗ ಬೇಗ ರೆಡಿಯಾಗಿ ಹೊರಟ್ವಿ, ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಬೇಕಾದ್ರೆ ಬಂದು ರೆಸ್ಟ್ ತೊಗೊಂಡ್ರಾಯ್ತು ಅಂತ. ಆ್ಯಕ್ಚುಲಿ ನಿದ್ದೆ ಇರಲಿಲ್ಲ ಸರಿಯಾಗಿ ಹಸ್ಬೆಂಡ್ಗೂ ನನಗೂ, ಮಗಳು ಒಬ್ಬಳು ಚೆನ್ನಾಗಿ ನಿದ್ದೆ ಮಾಡಿದ್ದು.
ಬಂದು ಎಷ್ಟು ಮಾಡಿದ್ರೆ ಆಯ್ತು ಅಂತ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಹೋದ್ವಿ. ಬೇಗನೆ ದರ್ಶನ ಆಯಿತು. ಈ ಸಲ ನಾವು ವಿ ಐ ಪಿ ದರ್ಶನ ಮಾಡಿದ್ವಿ ಅಂತಂದರೆ ತುಂಬ ಹತ್ರಕ್ಕೆ ಬಿಡ್ತಾರೆ, ಎಷ್ಟು ಸಾಧ್ಯನ ಅಷ್ಟು ಹತ್ರಕ್ಕೆ ಬಿಡ್ತಾರೆ ಸ್ವಾಮಿ ಹತ್ರ, ರಾಘವೇಂದ್ರ ಸ್ವಾಮಿ ಹತ್ರ. ತುಂಬ ಚೆನ್ನಾಗಾಯ್ತು ದರ್ಶನ. ದರ್ಶನ ಮಾಡಿಕೊಂಡು ಮತ್ತು ಹಾಗೆ ತಿಂಡಿನೂ ಮುಗಿಸ್ಕೊಂಡು ಅಲ್ಲಿ ಮ್ಯೂಸಿಯಂ ಇತ್ತು ಒಂದು, ಅಲ್ಲೂ ಕೂಡ ಹೋಗಿ ಬಂದ್ವಿ. ಅಲ್ಲಂತೂ ಮ್ಯೂಸಿಯಂ ಸುತ್ತೋ ಅಷ್ಟರಲ್ಲಿ ಕಾಲೇ ಬಂದುಬಿಡುತ್ತೆ, ಅಷ್ಟು ದೊಡ್ಡದಾಗಿದೆ, ಕಾಲೇ ನೋವು ಬಂದುಬಿಡುತ್ತೆ. ಅಲ್ಲಿ ನೋಡಿಕೊಂಡು ಮತ್ತು ಪ್ರಸಾದ ತಗೊಂಡು ಬಂದ್ವಿ. ನೋಡಿ ಜನ ಇತ್ತು, ಸಖತ್ ಬಿಸಿಲಿತ್ತು. ಇವಾಗ ಬರೀ ಬಿಸಿಲು ಬಿಡಿ, ವಸೂಲು ಹೋದಾಗೆಲ್ಲ ಫುಲ್ ಚಳಿ ಇತ್ತು, ಬಟ್ ಇವಾಗ ಚೆನ್ನಾಗಿ ಬಿಸಿಲೆಲ್ಲ ಇತ್ತು. ದರ್ಶನ ಮಾಡಿಕೊಂಡು ಬಂದ್ಬಿಟ್ವಿ ನಮ್ಮ ರೂಮ್ಗೆ. ರೂಮ್ಗೆ ಬಂದಿದ ತಕ್ಷಣ ನಾವು ರೆಸ್ಟ್ ಮಾಡಿದ್ವಿ, ಜರ್ನಿ ಮಾಡಿದ್ವಲ್ಲ. ಅಷ್ಟೇನು ಮೈಕೈ ನೋವು ಬರಲ್ಲ, ಮಲ್ಕೊಂಡು ಬಂದಿದ್ದೆ ಅಲ್ವಾ, ಕುತ್ಕೊಂಡಿದ್ದೇನಿಲ್ಲ. ಬಟ್ ನಿದ್ದೆ ಇಲ್ದಿದ್ದ ಕಾರಣ ಒಂದು ಸ್ವಲ್ಪ ಟಯರ್ಡ್ ಅನಿಸುತ್ತೆ ಅಷ್ಟೇ. ರೂಮಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನನ್ನ ಮಕ್ಕಳು ಕೂಡ ಇಬ್ಬರೂ ಕೂಡ ಮಲ್ಕೊಂಡ್ಬಿಟ್ರು, ಚೆನ್ನಾಗಿ ನಿದ್ದೆ ಮಾಡಿದ್ರು ಅವರಂತೂ. ನಾವು ಒಂದು 2 ಅವರ್ಸ್ ಏನು ನಿದ್ದೆ ಮಾಡಿ ಎದ್ವಿ. ಮತ್ತು 2 ಗಂಟೆಗೆ ನಮಗೆ ಬಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದುಬಿಟ್ವಿ. ಮತ್ತು ಫ್ರೆಶ್ ಅಪ್ ಆಗಿ ಹತ್ತಬೇಕಲ್ಲ, ಮತ್ತು ಬಸ್ ಮಿಸ್ ಆಗಿಬಿಡುತ್ತೆ ಹೊರಟು ಬಿಟ್ಟು. ಅದು ಕರೆಕ್ಟಾಗಿತ್ತು, ಮಧ್ಯಾಹ್ನದ ಬಸ್ ಏನಿತ್ತು ಅದು ಕರೆಕ್ಟಾಗಿ 2 ಗಂಟೆಗೆಲ್ಲ ಬಂದಿತ್ತು ಅಲ್ಲೇ ಮಂತ್ರಾಲಯದಲ್ಲಿ. ಆನ್ಲೈನ್ ಬುಕ್ಕಿಂಗ್ ಆಗಿತ್ತಲ್ಲ, ಫಸ್ಟೇ ಹೋಗಿ ಅದಕ್ಕಿಂತ ಮುಂಚೆನೇ ಊಟ ಮಾಡ್ಕೊಂಬೋಣ ಬೇಗ ಅಂತ ಅಂದ್ಬಿಟ್ಟು 1 ಗಂಟೆಗೆಲ್ಲ ಫ್ರೆಶ್ ಅಪ್ ಆಗಿ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಮಕ್ಳಿಗೆ ತಿನ್ಸ್ಕೊಂಡು ಹೋಗೋ ಅಷ್ಟೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೇಗ ಬೇಗ ಊಟ ಮಾಡಿಸ್ಕೊಂಡು ನಾವು 2 ಗಂಟೆಗೆಲ್ಲ ಬಸ್ ಹತ್ತಿದ್ವಿ. ನೋಡ್ತಾ ಇರೋದು ಇಲ್ಲಿ ಗ್ರೀನ್ ಲೈನ್ ಟ್ರಾವೆಲ್ಸಿಂದ ನಾವು ಬುಕ್ ಮಾಡಿದ್ದು, ಇದೇ ಬಸ್ ನಾವು ಮಾಡಿದ್ದು. ಹೋಗುವಾಗಲೂ ಇದೇ ಬಸ್, ಬರುವಾಗಲೂ ಇದೇ ಬಸ್. ಫೈನಲಿ ಮನೆಗೆ ಬಂದ್ಬಿಟ್ವಿ. 2 ಗಂಟೆ ಕರೆಕ್ಟಾಗಿ ಬಸ್ ಹತ್ತಿ ಮನೆಗೆ ಬರೋ ಅಷ್ಟರಲ್ಲಿ ನೈಟು 9:30 ಏನೋ ಆಗಿತ್ತು. ಈ ರೀತಿಯಾಗಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಜರ್ನಿ ಹೇಗಿತ್ತು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡಿದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋ ಸಿಗೋಣ, ಅಲ್ಲವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.